ಮಾತಂಗ ಟಿವಿ ಸಂಸ್ಕಾರವೇ ಮೊದಲ ಬೆಳಕು. ಎಲ್ರಿಗೂ ನಮಸ್ಕಾರ. ಈ ವರ್ಷ 18ನೇ ವರ್ಷದ ಮಾತಂಗ ಮಹಾಋಷಿಗಳ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಂಪಿಯ ಮಾತಂಗ ಪರ್ವತದ ಕೆಳಗಡೆ ಅದ್ದೂರಿಯಾಗಿ ಆಚರಣೆ ಮಾಡಲು ನಮ್ಮೆಲ್ಲ ಸಮಾಜದ ಹಿರಿಯರು ಯೋಚನೆ ಮಾಡಿ ಈ ವರ್ಷದ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಪರಮಪೂಜ್ಯ ವಿದ್ಯಾರಣ್ಯ ಭಾರತೀ ಗುರುಗಳ ಕೃಪಾಶೀರ್ವಾದ, ಪೂರ್ಣಾನಂದ ಭಾರತೀ ಸ್ವಾಮೀಜಿಗಳ ನೇತೃತ್ವ, ಹಾಗೆಯೇ ನಮ್ಮ ಸಮಾಜದ ಇನ್ನೋರ್ವ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಹಾಗೆಯೇ ಪರಮಪೂಜ್ಯ ಶ್ರೀ ಷಡಕ್ಷರಮುನಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ವರ್ಷದ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ವಿಶೇಷವಾಗಿ ಮಾಡಬೇಕಂತೇಳಿ. ಈ ವರ್ಷದ ವಿಶೇಷತೆ ಏನು ಅಂತ ಹೇಳಿದರೆ, ನಾವು ಪ್ರತಿ ವರ್ಷ ಒಂದು ಸಭಾ ಕಾರ್ಯಕ್ರಮ ಈ ಥರ ಯಾರನ್ನು ಕರೆಸಿ, ಗಣ್ಯಮಾನ್ಯರನ್ನೆಲ್ಲ ಕರೆಸಿ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಮಾಡಿ ಕಾರ್ಯಕ್ರಮದ ವಿಶೇಷತೆಯನ್ನು ಹೇಳಿ ನಮ್ಮ ಸಮಾಜದ ಹಿರಿಮೆ ಗರಿಮೆಗಳ ಬಗ್ಗೆ ತಿಳಿಸಿಕೊಡುವಂಥ ಕಾರ್ಯಕ್ರಮ ಆಗ್ತಿರ್ತೀವಿ. ಈಗ ನಾವು ಮಾತಂಗ ಮಹರ್ಷಿಗಳು ಮೂಲತಃ ಸಂಗೀತದ ಪಿತಾಮ ಅಂತಲೇ ಕೂಡ ಕರೆಸ್ಕೊತಾ ಇದ್ದಾರೆ. ಅಂಥ ಸಂಗೀತದ ಪಿತಾಮರಿಗೆ ಸಂಗೀತದ ಮೂಲಕ ಈ ವರ್ಷದ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಸಮಾಜದಿಂದ ಇರುವಂಥ ಕಲಾತಂಡಗಳಲ್ಲಿ ಒಂದಿಷ್ಟು ಆಯ್ಕೆ ಮಾಡಿ ಒಂದು 4-5 ಕಲಾತಂಡಗಳನ್ನು ಕರೆಸ್ತಾ ಇದ್ದಾರೆ. ಹಾಗೆಯೇ ಸ್ಥಳೀಯವಾಗಿ ಹೊಸಪೇಟೆ ಭಾಗದಲ್ಲಿರ್ತಕ್ಕಂಥ ಈ ಕಲಾತಂಡಗಳಿಗೆ ಕೂಡ ಒಂದಿಷ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಇಲ್ಲಿ ಆ ಕಲಾವಿದರು ತಮ್ಮ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವರ್ಷ ವಿಶೇಷವಾಗಿ ನಮ್ಮ ಸಭಾ ಕಾರ್ಯಕ್ರಮಕ್ಕಿಂತ ಹೆಚ್ಚು ಆದ್ಯತೆ ಕೊಡುವಂಥದ್ದು ಕಲಾತಂಡಗಳಿಗೆ. ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವರ್ಷ ನಮ್ಮ ಮಾತಂಗ ಸಮಾಜದ ಮಾತಂಗೇಶ್ವರ ಮಾಲೆ ಅಂತೇಳಿ ಹಾಕ್ಕೊಂಡು ಯುವಕರು 100 ಸಂಖ್ಯೆಯಲ್ಲಿ ಈ ವರ್ಷ ಮಾತಂಗ ಮಾಲೆಯನ್ನು ಹಾಕ್ಕೊಂಡು ಹಂಪಿ ಪ್ರದೇಶಕ್ಕೆ ಬರ್ತಾ ಇದ್ದಾರೆ. ತುಂಗಾ ಸ್ನಾನ ಮಾಡ್ತಾ ಇದ್ದಾರೆ. ಇಲ್ಲೇ ಒಂದು ಕಡೆ ಏನು ಹೇಳ್ತಾ ಇದ್ದೀವಿ, ತುಂಗಾ ಸ್ನಾನ, ಗಂಗಾ ಸ್ನಾನ, ತುಂಗಪಾನ ಅಂತೇಳಿ. ಹಾಗಾಗಿ ಈ ಥರ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ದಕ್ಷಿಣ ಕಾಶಿ ಅಂತಲೇ ಹೆಸರು ಪಡ್ಕೊಂಡಿರ್ತಕ್ಕಂಥ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದ ದರ್ಶನವನ್ನು ಮಾಡಿಕೊಂಡು, ಹಾಗೆ ಆ ವಿರೂಪಾಕ್ಷೇಶ್ವರ ದೇವಸ್ಥಾನದಿಂದ ಮಾತಂಗ ಪರ್ವತದವರೆಗೆ ನಮ್ಮ ಕಲಾವಿದರ ಮೆರವಣಿಗೆ ಮತ್ತು ಮಾತಂಗ ಮಹರ್ಷಿಗಳು ಮತ್ತು ಮಾತಂಗಿಯ ಫೋಟೋದೊಂದಿಗೆ ಮೆರವಣಿಗೆ ಬರುತ್ತೆ. ಅದು